ನಿಮ್ಮನ್ನೇ ಪ್ರಾಣ ಅನ್ಕೊಂಡು ಬದುಕ್ತಾ ಇದ್ದಾರೆ, ಇಷ್ಟ ಆಗದೇ ಇರುತ್ತಾ? ನಮ್ ವಿಕ್ಕಿ ಮಂಚಲಿರೋ ಮಾತನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಪದ್ಮಾವತಿ ಅವರೇ. ನಿನ್ ಮನ್ಸ್ ಎಷ್ಟು ಚೆನ್ನಾಗಿದೆಯೋ, ನಿನ್ ನಗು ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿದೆ ಅಕ್ಕ. ನನ್ನ ಕ್ಷಮ್ಸಕ್ಕ, ಇನ್ಯಾವತ್ತು ನಿನ್ ಮನ್ಸಿಗೆ ನೋವು ಕೊಟ್ಟು ನಿನ್ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಲ್ಲ. ನೀನೇ ನನ್ನನ್ನ ಕ್ಷಮಿಸ್ಬೇಕು. ನಿನ್ ಬಗ್ಗೆ ಗೊತ್ತಿದ್ದೂನು ನಿನ್ ಮನ್ಸಿಗೆ ನಾನೇ ನೋವು ಕೊಟ್ಬಿಟ್ಟೆ. ನೀವಿಬ್ರು ಸರಿಯಾಗಿದ್ದೀರಾ. ಅಕ್ಕ ತಮ್ಮ ಅಂದ್ರೆ ನಿಮ್ ತರ ಇರ್ಬೇಕು ನೋಡಿ. ನಿಮ್ ಸಂಬಂಧ ಯಾವಾಗ್ಲೂ ಇದೇ ತರ ಇರ್ಬೇಕು. ನಿನ್ ಒಳ್ಳೆ ಮನ್ಸಿಂದ ನೀನ್ ಏನ್ ಹೇಳ್ತೀಯೋ ಅದ್ ನಡೆದೇ ನಡೆಯುತ್ತೆ. ಇವತ್ತು ಈ ಹಬ್ಬ ಇಷ್ಟು ಆನಂದ ಖುಷಿಯಿಂದ ನಡೀತಿದೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಪದ್ಮಾವತಿ. ನೀನ್ ಎಲ್ಲಿರ್ತೀಯೋ ಆ ಜಾಗದಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ. ಸರಿಯಾಗಿ ಹೇಳಿದ್ಯಮ್ಮ. ಇವಳ ಬಗ್ಗೆ ಇನ್ ಭಜನೆ ಶುರುವಾಯ್ತು. ಇದನ್ ಬೇರೆ ತಡ್ಕೋಬೇಕಾ ಕರ್ಮ? ನಿನ್ ಪ್ರೀತಿ ನಮ್ ಮೇಲೆ ಯಾವಾಗ್ಲೂ ಹೀಗೆ ಇರ್ಬೇಕಕ್ಕ. ಖಂಡಿತ ಇರುತ್ತೆ ಆರ್ಯ ಅವ್ರೆ, ಯಾಕಂದ್ರೆ ಅರವಿಂದ ಅವರು ಬದುಕ್ತಾ ಇರೋದೇ ತನ್ನ ತಮ್ಮಂದಿರ್ಗೋಸ್ಕರ. ಕರೆಕ್ಟಾಗಿ ಹೇಳ್ದೆ ಪದ್ಮಾವತಿ. ಇವರಿಬ್ರು ನನ್ನ ತಮ್ಮಂದ್ರಲ್ಲ, ನನ್ನ ಎರಡು ಕಣ್ಗಳು. ಅಮ್ಮ ಅರವಿಂದ, ಆ ರಾಖಿ ಕಟ್ಟಿದ ಕೈಯಿಂದನೇ ಇವ್ರ ಬಾಯಿನ ಸ್ವಲ್ಪ ಸಿಹಿ ಮಾಡಮ್ಮ. ಒಂದ್ ನಿಮಿಷ. What happened, Maya? ಅದು ಅದರಲ್ಲಿ ಶುಗರ್ ಇರ್ಬೋದೇನೋ ಅಂತ. ಅದ ನಿನ್ ಭಯ? ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಇದು ಶುಗರ್ಲೆಸ್ ಲಾಡು. ವಿಕ್ಕಿಗೋಸ್ಕರನೇ ಸ್ಪೆಷಲ್ ಆಗಿ ಮಾಡಿದ್ದು. ಅಯ್ಯೋ ಸಾರಿ. ಕರೆದ್ರೆ ಈ ಹೈ ಟೆಂಪರ್ ಬಂದ್ಬಿಟ್ನಲ್ವಾ. ಯೋ ಸ್ವಾಮಿ, ಹುಷಾರಾಗಿ ಬನ್ನಿ, ತುಳಿದ್ಬಿಡ್ತೀರಾ. ಇದು ಮುದ್ದು ಕೃಷ್ಣನ ಪಾದಗಳು. ಇದಿದ್ರೆ ಮುದ್ದು ಕೃಷ್ಣನ ಮನೆಯಲ್ಲೇ ಇರೋ ಹಾಗೆ. ಮುದ್ದು ಕೃಷ್ಣನ ಮನೆಯಲ್ಲಿದ್ರೆ ಸುಖ ಸಂತೋಷಕ್ಕೆ ಮನೆಯಲ್ಲಿ ಯಾವ ಕೊರತೆನೂ ಇರಲ್ಲ, ಗೊತ್ತಾ? ಅಮ್ಮ ಪದ್ಮಾವತಿ, ನೀನೇನ ಇದನ್ನೆಲ್ಲ ಮಾಡಿದ್ದು? ಹೌದು ಅಜ್ಜಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ಯಮ್ಮ. ಅಜ್ಜಿ ಇಲ್ಲಿ ನೋಡಿ, ಮುದ್ದು ಕೃಷ್ಣನ್ ಪಾದ ಎಷ್ಟು ಮುದ್ದಾಗಿದೆ ಅಲ್ಲ. ಹೌದು, ಸಾಕ್ಷಾತ್ ಆ ಶ್ರೀಕೃಷ್ಣನೇ ನಮ್ಮನೆಗೆ ನಡ್ಕೊಂಡ್ ಬಂದ ಅನ್ನೋ ಹಾಗಿದೆ.
ವಿಕ್ಕಿ, ಪದ್ಮಾವತಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದಾಳಲ್ಲ. ನಾವ್ ಯಾವಾಗ್ಲೇ ಹಬ್ಬ ಮಾಡಿದ್ರು ಏನೋ ಕಮ್ಮಿ ಅಂತಾನೆ ಅನ್ನಿಸ್ತಿತ್ತು. ಆದ್ರೆ ಇವತ್ತು ಇದನ್ನೆಲ್ಲ ನೋಡಿದಾಗ ಏನೋ ಗೊತ್ತಿಲ್ಲ, ಒಂಥರ ತೃಪ್ತಿ ಸಂತೋಷ ಅಂತ ಅನ್ನಿಸ್ತಿದೆ. ಖಂಡಿತವಾಗ್ಲೂ ಇದೆಲ್ಲ ನಿನ್ನಿಂದನೇ ಅಮ್ಮ. ನೀನ್ ಬಂದಿದ್ದು ನಮ್ಮ ಮನೆಗೆ ಕಳೆ ಬಂತಮ್ಮ. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಏನೋ ಕರೆಕ್ಟ್ ತಾನೆ? ಅಮ್ಮ ಪದ್ಮಾವತಿ, ಇವತ್ತು ಈ ಹಬ್ಬನ ನಾವೆಲ್ಲರೂ ಸಂತೋಷದಿಂದ ಆಚರಿಸೋ ಹಾಗೆ ನೀನ್ ಮಾಡಿದ್ಯಾ ಅಂತ ಇದನ್ ನೋಡಿದ್ರೆ ಗೊತ್ತಾಗ್ತಿದೆ. ಅದಕ್ಕೆ ಮಿಕ್ಕಿದ ಕೆಲ್ಸಗಳನ್ನು ನೀನೇ ಮುಂದೆ ನಿಂತು ನೋಡ್ಕೊಮ್ಮ. ಹೌದು ಪದ್ಮಾವತಿ, ಇದು ನಮ್ಮ ಅಜ್ಜಿ ಮಾತಲ್ಲ, ನನ್ನ ಮಾತು, ನಮ್ ವಿಕ್ಕಿ ಮಾತ್ ಕೂಡ ಇದೆ, ಸರಿನಾ? ಓ ಖಂಡಿತವಾಗ್ಲು, ಅದೇನ್ ದೊಡ್ಡ ಕೆಲ್ಸನ? ಈ ಪೂಜೆ ಏರ್ಪಾಟಿನ ಜೊತೆಗೆ ಸಾಯಂಕಾಲ ನಡೆಯೋ ಪ್ರೋಗ್ರಾಮ್ನ ಕೂಡ ಅದ್ಭುತವಾಗಿ ಎಲ್ಲಾರು ಸೇರ್ಕೊಂಡ್ ಮಾಡೋಣ, ಏನಂತೀರಾ? ನೀನ್ ಹೇಗ್ ಹೇಳಿದ್ರೆ ಹಾಗೆ. ಮುದ್ದು ಪೆದ್ದು ಮಾತನಾಡು ಅರಗಿಣಿ, ಯಾಕೆ ಬಂದೆ ಕಣ್ಣ ಮುಂದೆ, ಬರುವೆ ನಾನು ನಿನ್ನ ಹಿಂದೆ, ನೀನೇ ನಂಗೆ ಜೀವ ಈಗ, ಯಾರೇ ನೀನು ಹೇಳಬೇಗ. ಎಷ್ಟು ಚಂದ ಇವಳು ಹರಿಯವ ರಾಣಿ ಮಗಳು, ಇವಳು ಹಿಂಗೆ ನಗಲು ದಿನವೆಲ್ಲ ನಂಗೆ ಅಮಲು. ಭೂಮಿಗೆ ಮಳೆ ಬೆಳೆದು ಬಂದಂತೆ ಈಗ ಜಗವೆಲ್ಲ ರಂಗಾಯ್ತು ಕೇಳಿ, ನಿನ್ ಹಿಂದೆ ನೆರಳೀಗ ನನ್ನನ್ನೇ ಬಿಟ್ಟು ಅಲೆಯುತ್ತಿದೆ. ನೋಡಲೇ ಎಷ್ಟು ಚಂದ ಇವಳು. ಜೋ ಸ್ವಾಮಿ, ನೀನು ಯಾವಾಗ್ಲೂ ಆತ್ರನ? ಎದುರುಗಡೆ ಯಾರಿದ್ದಾರೆ ಅನ್ನೋದ್ ಕಾಣ್ತಲ್ವಾ? ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕಲ್ವಾ? ಪೂಜೆಗ್ ಬೇಕಾಗಿರೋ ಹೂ ಎಲ್ಲ ಕೆಳಗ್ ಬಿದ್ದು ಹಾಳಾಯ್ತು, ಎಲ್ಲ ನಿನ್ನಿಂದಾನೆ. ನೋಡದೆ ಬಂದಿದ್ದು ನೀನು, ನನಗೆ ಅಂತಿದ್ಯಾ? ಯಾರ್ ತಪ್ಪು ಮಾಡ್ತಾರೋ ಅವ್ರನ್ನ ಅನ್ನೋದು. ನಾನ್ ಸರಿಯಾಗಿ ಬಂದೆ, ನೀನೇ ನನ್ನ ನೋಡ್ಲಿಲ್ಲ. ನಾನು ನಿನ್ತರ ಯಾವತ್ತು ಕೇರ್ಲೆಸ್ ಆಗಿ ಇರೋದೇ ಇಲ್ಲ. ನಾನ್ ಮಾಡೋ ಕೆಲ್ಸ ಯಾವ್ದೇ ಆಗಿದ್ರು ಸರಿ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ಅಂದ್ರೆ ನನಗೆ ಕೆಲ್ಸ ಮಾಡಕ್ ಬರಲ್ಲ ಅಂತನಾ? ಅದನ್ನ ಸಪರೇಟ್ ಆಗಿ ಹೇಳ್ಬೇಕಾ? ಇಲ್ನೋಡು, ಸುಮ್ನೆ ಇದೀನಿ ಅಂತ ಬಾಯಿಗ್ ಬಂದಾಗ ಮಾತಾಡ್ಬೇಡಿ, ಪದ್ಮಾವತಿ ಇಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ಇಲ್ನೋಡು, ಈ ಅಹಂಕಾರನೇ ನಿನ್ ಹೆಸರನ್ನ ಹಾಳು ಮಾಡ್ತಿದೆ, ಮೊದ್ಲು ಅದನ್ ಸರಿ ಮಾಡ್ಕೋ. ನಿನಗಿಲ್ಲಿ ಸಲಹೆ ಕೊಡು ಅಂತ ಕೇಳಲಿಲ್ಲ, ನಾನೇನು ಅಂತ ನನಗೆ ಚೆನ್ನಾಗ್ ಗೊತ್ತು. ಹಾಗಿದ್ರೆ ಇನ್ಮೇಲಿಂದಾದ್ರೂ ಎಚ್ಚರದಿಂದ ಕೆಲ್ಸ ಮಾಡು. ಏನೋ ಏನೀ ಜಗಳ? ಯಾಕ್ ಹೂ ಎಲ್ಲ ಚೆಲ್ಲಿದ್ದೀರಾ? ಎಲ್ಲ ನಿಮ್ ತಮ್ಮನಿಂದಾನೆ. ನಾನಾ? ವಿಕ್ಕಿ ಸಾಕು ನೋಡಕ್ಕ, ಎಲ್ಲ ಅವಳೆ ಮಾಡಿ ನನ್ ಮೇಲೆ ಹಾಕ್ತಿದ್ದಾಳೆ. ನೋಡ್ಕೊಳ್ದೆ ಬರೋದು ತಪ್ಪು ತಾನೆ? ನೀವ್ ಹೇಳಿ. ನೋಡದೆ ಬಂದಿದ್ದು ನೀನು. ನೋಡಿದ್ರ ನೋಡಿದ್ರ ತಪ್ಪು ಅವ್ರದ್ ಇಟ್ಕೊಂಡು ನನ್ನನ್ನೇ ದಬಾಯಿಸ್ತಾ ಇದಾರೆ. ಏನು ಅಕ್ಕನ ಅಡ್ಡ ಇಟ್ಕೊಂಡು ನನ್ ಮೇಲೆ ರೇಗಾಡ್ತಿದ್ಯಾ? ಅಬ್ಬಾ ಸಾಕು ಸಾಕು, ನಿಲ್ಸಿ. ಏನೋ ಅಕಸ್ಮಾತಾಗ ಆಗಿದ್ದಕ್ಕೆ ಹೀಗೆ ಇಬ್ರು ಜಗಳ ಆಡ್ತಿದ್ದೀರಲ್ಲ, ಈಗ ಆಗಿದ್ದಾಗೋಯ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಮುಂದೆ ಆಗ್ಬೇಕಾಗಿರೋ ಕೆಲ್ಸ ನೋಡಿ. ಹೂವ ಎಲ್ಲ ಕೆಳಗ್ ಬಿದ್ದ ಹಾಳಾಯ್ತಲ್ವಾ? ಪರವಾಗಿಲ್ಲ, ನಾನ್ ಮತ್ತೆ ತರಿಸ್ತೀನಿ. ವಿಕ್ಕಿ, ಈ ಹೂ ತೆಗೆಸ್ಬಿಟ್ಟು ರಾಮು ಕೈಯಲ್ಲಿ ಮತ್ತೆ ಹೂ ತರಿಸು, ಸರಿನಾ? ಪದ್ಮಾವತಿ ನೀ ಬನ್ನಿ. ರಾಮು,
ಎದ್ದು ಮಾತನಾಡು ಅರಗಿಣಿ. ಕೃಷ್ಣನ್ನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆಯಲ್ಲ, ನೋಡುತ್ತಿದ್ರೆ ಖುಷಿ ಆಗ್ತಿದೆ. ನಿಮ್ಗೆ ಕೃಷ್ಣ ಅಂದ್ರೆ ಅಷ್ಟೊಂದಿಷ್ಟನಾ? ಈ ಮುದ್ದು ಕೃಷ್ಣನ್ನ, ತುಂಟ ಕೃಷ್ಣನ್ನ ಈ ಪ್ರಪಂಚದಲ್ಲಿ ಇಷ್ಟಪಡೆದಿರೋರು ಯಾರಿದ್ದಾರೆ ಹೇಳಿ? ಅದು ಅಲ್ದೆ ಈ ಮುದ್ದು ಕೃಷ್ಣನೇ ನನ್ನ ಶ್ರೀನಿವಾಸ. ದುಷ್ಟ ಶಿಕ್ಷಣೆಗಾಗಿ, ಶಿಷ್ಟ ರಕ್ಷಣೆಗಾಗಿ ಇವನ್ ಮಾಡಿರೋ ಲೀಲೆ ಕಥೆಗಳನ್ನ ಎಷ್ಟೇ ಕೇಳಿಸ್ಕೊಂಡ್ರು ಸಾಕಾಗಲ್ಲ. ಅದಕ್ಕೆ ನನಗೆ ಮುದ್ದು ಕೃಷ್ಣ ಅಂದ್ರು, ಆ ಶ್ರೀನಿವಾಸ ಅಂದ್ರು ತುಂಬಾನೇ ಇಷ್ಟ. ನಿಮ್ ಕೈಯಿಂದ ಅಲಂಕಾರ ಮಾಡಿರೋ ಕೃಷ್ಣನ ನೋಡ್ತಿದ್ರೆ ಸಾಕ್ಷಾತ್ ಅವನೇ ಬಂದು ನಮ್ ಮನೇಲಿ ಇರೋ ಹಾಗ ಅನ್ನಿಸ್ತಾ ಇದೆ. ಅಷ್ಟ ಅದ್ಭುತವಾಗಿ ಅಲಂಕಾರ ಮಾಡಿದೀರಾ. ಏನಕ್ಕ ಬರಕ್ ಹೇಳ್ದೆ? ಹಾ ಹೇಳ್ತೀನಿ, ಒಂದ್ಸಲ ಅಲ್ಲಿ ನೋಡು. ಪದ್ಮಾವತಿ ಅಲಂಕಾರ ಮಾಡಿರೋ ಕೃಷ್ಣನ ನೋಡ್ತಾ ಇದ್ರೆ ನಿನಗೇನಿಸ್ತಾ ಇದೆ? ನನ್ಗಂತೂ ಅಮ್ಮ ನೆನ್ಪಾಗ್ತಿದ್ದಾಳೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಕೂಡ ಕೃಷ್ಣನ್ಗೆ ಹೀಗೆ ಅಲಂಕಾರ ಮಾಡ್ತಿದ್ಲು ಅಲ್ವೇನು? ಇಷ್ಟು ವರ್ಷಗಳಲ್ಲಿ ಎಷ್ಟು ಸಾರಿ ಈ ಹಬ್ಬ ಮಾಡಿದ್ರು ಕೂಡ ನನ್ಗ್ಯಾವತ್ತೂ ಈ ತರ ಫೀಲ್ ಆಗಿರ್ಲಿಲ್ಲ. ಆದ್ರೆ ಪದ್ಮಾವತಿಯಿಂದಾನೆ ನನ್ಗೆ ಮತ್ತೆ ನಮ್ಮಮ್ಮ ಇಲ್ಲೇ ನಮ್ಮ ಹತ್ರನೇ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಿದೆ ಅಕ್ಕ. ಹಾ, ನಿನಗ್ ನೆನ್ಪಿದ್ಯಾ ಚಿಕ್ಕವನಿದ್ದಾಗ ಪೂಜೆ ಮಾಡ್ದೇನೆ ನೈವೇದ್ಯ ತಿನ್ಬಿಟ್ಟೆ ಅಂತ ಅಮ್ಮ ನಿನ್ನ ಬೈದಿದ್ರು? ಬೈಯೋದ್ ಮಾತ್ರ ಅಲ್ಲ, ಚೆನ್ನಾಗ್ ಬಾರಿಸಿದ್ರು ಕೂಡ. ಆಗ ಕೂಡ ನೀನು ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಓ, ಚಿಕ್ಕ ವಯಸ್ಸಿಂದನೂ ನಿಮ್ ತಮ್ಮ ಹೈ ಟೆಂಪರೇನಾ? ಇಲ್ಲ, ಅವನ್ ಯಾವಾಗ್ಲೂ ನಗ್ತಾ ಎಲ್ಲರೂ ನಗಿಸ್ತಿದ್ದ. ಅಕ್ಕ, ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಮುತ್ತು ಪೆತ್ತು ಮಾತನಾಡು ಅರಗಿಣಿ.